ಈ ನಡುವೆ ಎಲ್ಲ ಸಣ್ಣ ಸಣ್ಣದಕ್ಕೆ ಬಹಳ ಸಿಟ್ಕೊಂತೀಯಪ್ಪ ಹಿಂಗ್ ಬಂದ್ ಕುಂತ ಬಿಟ್ರೆ ಹಂಗ. ಈಗ ಗಂಡ್ಮಕ್ಳು ಊಟ ಕುಂದ್ರಂಗಿಲ್ಲ, ಮನಿ ಹೆಣ್ಮಕ್ಳು ಊಟ ಕುಂದ್ರಬೇಕು. ಎದ್ದೇಳ್ರಿ. ಅಲ್ಲ ಇವನ ಅಲ್ಲ ಊಟ ಕರೆದ್ಬಿಟ್ಟು ಎಬ್ಬಸ್ಲಿಕ್ಕಿರ್ಲ ನೀವು. ಇವತ್ತು ಮನಿ ಹೆಣ್ಮಕ್ಳು ಊಟಕ್ ಕುಂದಿರ್ತಾರ, ಅಣ್ಣ ತಮ್ಮಂದಿರ್ ಬಡಿಸ್ತಾರ. ಅದು ಆದ್ಮೇಲೆ ನಮ್ದು ನಿಮ್ದು ಊಟ. ಈಗ ಹೇಳ್ರಿ ಹೇಳ್ರಿ ಮೇಲೆ ಅಂತೀನಿ. ಅಷ್ಟ ಹೌದಿಲ್ರಿ ಬನ್ನಿ, ನಮ್ಮ ಮನೆ ದೇವತೆಗಳೆಲ್ಲ ಊಟ ಮಾಡಿದ್ರ ಅದಕ್ಕಿಂತ ಯೋಗ ಇನ್ನೇನ್ ಬೇಕು? ಎಡ ಎದ್ದಳು. ಅಲ್ಲೋ, ನಾಗರ ಪಂಚಮಿ ಹಬ್ಬ, ಅಂತ ಬಂದ್ರು ಅಕ್ಕಂಗಿರ ಹಬ್ಬ ಅಲ್ಲ, ಇದ್ಯಾವ ಪದ್ಧತಿ ಅಂತ. ವೀಣ ಇದ್ದಿದ್ರ ನಮಗೂ ಬಡಿಸೋ ಚಾನ್ಸ್ ಸಿಗ್ತಿತ್ತು. ಬಾ ಬಾ. ಅವನೇ ಪ್ರಾಚಿ ಸುಮ್ನ ಹೋಗ್ರ ಊಟ ಕುಂದ್ರ. ಹಾ ಬರ್ರಿ ಅಕ್ಕಂದ್ರ ಕುಂದ್ರಿ. ಇವತ್ತು ನಾವು ನಿಮ್ಗೆ ಊಟ ಬಡಿಸ್ತೀವಿ. ನಾವು ಎಷ್ಟು ಬಡಿಸ್ತೀವೋ ಅಷ್ಟು ನೀವು ಉಣಬೇಕು. ಶಶಾಂಕ, ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟೇ ಬಡಿಸ್ರಿ. ಆತ ನಮ್ದು ಹೊಟ್ಟೆದ ಕಣ್ಣಂಬಾಡಿ ಕಟ್ಟೆ ಅಲ್ಲಪ್ಪ. ಹೌದಣ್ಣ, ಆಮೇಲೆ ಉಣ್ಣಕ್ಕಾಗ್ದ ಎಲೆಯಾಗ ಬಿಟ್ಟು ಹೇಳಂಗೆ ಮಾಡಬೇಡ್ರಿ. ದಿನ ಎಷ್ಟು ಊಟ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಊಟ ಮಾಡ್ಬೇಕು ಇವತ್ತ. ಯಾಕಂದ್ರೆ ನಿಮ್ಮ ಅಣ್ಣಂದ್ರೆ ಬಡ್ಸಕತ್ತಾರಲ್ಲ, ಅದ ನಿಮ್ಗೆ ನೆನಪಿರ್ತದ. ಯಾಕ ಮಾಡಕತ್ತಿ? ಯಾಕೆ ಹೇಳಿ ಏನತ್ತ? ಸಮಾಧಾನ ಮಾಡ್ಕೋ. ಯಾಕೆ ಏನತ್ತ? ಏನಿಲ್ಲ ಮಾಯ, ಅಣ್ಣಿದ್ದಿದ್ರ ಎಷ್ಟು ಚಲೋ ಇರ್ತಿತ್ತ. ಆದ್ರೆ ದೇವ್ರ ಕಿಸ್ಕೊಂಬಿಟ್ಟ. ನಾವೇ ಪಂಚಮಿ ಬಂದಾಗೆಲ್ಲ ಬಾಳೆ ಎಷ್ಟು ಬರ್ತೀನಿ, ಆದ್ರ ಅವಳು ತಡ್ಕೊಳಕ್ಕಾಗಲ್ಲ ಬಾಯಿ. ಅರೆ ವಾ ಮಗಳ, ಯಾರ್ಯಾರ ನಸೀಬ್ನಾಗ ಎಷ್ಟೆಷ್ಟು ಆಯಸ್ ಬಂದಿರ್ತದ ಅಷ್ಟ ಬದುಕ್ತಾರವಾ. ಅದಕ್ಕಿಂತ ಹೆಚ್ಚಿಗೆ ಏನು ಸಿಗುದಿಲ್ಲ, ಎಲ್ಲ ದೇವ್ರಿಚ್ಛೆ. ಶರತ, ನೈನಾ, ನಿಮ್ಮ ಅಣ್ಣ ವಿಕ್ರಂತ್ ಜಾಗದಾಗ ನಾನು ಇರ್ತೀನಿ. ನಿಮ್ಮಲ್ಲಿಂದ ನಾನು ನಿನಗೆ ಅಣ್ಣ, ನಿನಗೆ ಒಪ್ಪಿಗೆ ಅದನೋ ಇಲ್ಲೋ? ಜೇನುಗೂಡು ನಾವೆಲ್ಲ ಬೇರೆ, ಆದರೆ ಜೇನಿಲ್ಲ. ಜೇನುಗೂಡು ನಾವೆಲ್ಲ ಬೇರೆ, ಆದರೆ ಜೇನಿಲ್ಲ. ಮನಗಳು ಸೇರಿ ಇವತ್ತು ನನಗೆ ಅಣ್ಣನಾಗಿ ನಾನು ಊಟ ಬಡಿಸ್ತೀನಿ. ಬಾ ಕೂತ್ಕೋ. ಸೇರಿದರೆ ತುಂಬಿದ ಮನೆಯಂತೆ. ನಿಖಿಲ, ನಮ್ಮ ನೈನಾನ್ ಕೊರತೆ ಇಂಗ್ಸಿದಿ ನೋಡ್ ನೀನು. ನಗುವಿನ ದೊರೆಯಂತೆ ಜೇನುಗೂಡು ನಾವೆಲ್ಲ. ಅಳಿಯ ಮನೆಗೆ ಮಗ ಆದ್ರೆ ಮನಿ ಹೆಣ್ಮಕ್ಳಿಗೆ ಅಣ್ಣ ಅಂತಾರಲ್ಲ, ಅದು ಸುಳ್ಳಲ್ಲ ಬಿಡ. ಹಂಗ್ಯಾರು ಹೇಳಣ ಇರ್ತದ ಕೇಳಲ್ಲ. ನಿಖಿಲಣ್ಣ, ಇವತ್ತಿಂದ ನನಗ ಅಣ್ಣ ಅಂತ ಕರಕ ನೀ ಸಿಕ್ಕಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಿಲ್ಲ. ಜೇನುಗೂಡು ನಮ್ಮ ಮನೆ ಇಲ್ಲಿ ಒಣಗದು ಎಂದು
ನೋಡಿ ಖುಷಿ ಆಗಕತ್ತದ. ಇಲ್ಲಿರು ಜೀವಗಳು